ನಾನು ಗಂಗಾವತಿ ಪ್ರಾಣೇಶ್. ನಾನಿವತ್ತು ಭೂಮಿಯಿಂದ 3,500 feet ಎತ್ತರದಲ್ಲಿ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಪರ್ವತ ಶ್ರೇಣಿಗಳಲ್ಲಿ ಇದ್ದೀವಿ ನಾವೆಲ್ಲ ಕಲಾವಿದರು ಹಾಗೂ ಅಧಿಕಾರಿಗಳು. ಇದೆಲ್ಲ ನೋಡಿ ನನಗೆ ಸಂತೋಷ ಆಯಿತು. ಆದರೆ ಒಂದು ವಿಷಯ ಅಧಿಕಾರಿಗಳಿಂದ ತಿಳಿದು ಬಂದು ನನಗೆ ಬೇಜಾರಾಗಿದ್ದೇನು ಅಂದರೆ, ನಮ್ಮ ಕೃಷಿಕರಲ್ಲಿ ಒಂದು ವಿಚಿತ್ರವಾದಂಥ ಮೂಢನಂಬಿಕೆ ಅದು ಏನು ಅಂದರೆ, ಬೆಂಕಿ ಕೊಟ್ಟರೆ ಮತ್ತೆ ಆ ಭಾಗದಲ್ಲಿ ಹಸಿರು ಹೆಚ್ಚಾಗುತ್ತೆ ಅಂಥೇಳಿ ಅವರು ಬೇಸಿಗೆ ಕಾಲದಲ್ಲಿ ಇಲ್ಲಿರೋ ಹುಲ್ಲುಗಳಿಗೆ ಬೆಂಕಿ ಕೊಡ್ತಾರಂತೆ. ಆ ಬೆಂಕಿ ಕೊಟ್ಟರೆ ಚೆನ್ನಾಗಿ ಬೆಳೀತದೆ ಅಂತ ಏನೋ ಒಂದು ಭಾವನೆ ಅವರಿಗೆ. ಆದರೆ ಇಲ್ಲೆಲ್ಲ ಅಧಿಕಾರಿಗಳು ಹೇಳ್ತಾರೆ ಅದು ಶುದ್ಧ ಸುಳ್ಳು, ಅದು ನಮ್ಮ ದಡ್ಡತನ. ಬೆಂಕಿ ಬಿದ್ದ ಜಾಗದಲ್ಲಿ ಏನು ಹುಟ್ಟಲ್ಲ ಅಂತ ಹೇಳ್ತಿರ್ತಾರೆ. ಬೆಂಕಿ ಬಿತ್ತು ಅಂದ್ರೆ ಆಮೇಲೆ ಏನು ಹುಟ್ಟಲ್ಲ. ಅದಕ್ಕೆ ಅದನ್ನ ಕತ್ತರಿಸೋಕಂತ ಪ್ರಯತ್ನ ಆಗಬೇಕಾಗ್ಲಿ, ಬೆಂಕಿ ಕೊಟ್ಬಿಟ್ರೆ ನೀವು ಅಷ್ಟೇ ಸುಡಬೇಕು ಅಂತ ಬೆಂಕಿ ಕೊಟ್ಟರೆ ಅದು ಇಡೀ ಕಾಡನ್ನೇ ಸುಟ್ಟು ಬಿಡ್ತದೆ. ಬಹಳ ತಪ್ಪು. ನಾವು ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ಏನು ಅಂದ್ರೆ, ಕಾಡಿನ ಸಂಪತ್ತನ್ನ ಸಮತಟ್ಟು ಮಾಡ್ತಾ ಅದನ್ನ ಬೇರೆ ಕಡೆ ಹಾಕ್ತಾ ನಾವು ಅದನ್ನ ಬೆಳೆಸೋಣಾಗ್ಲಿ, ಬೆಂಕಿ ಸಿಕ್ತು ಅಂದ್ರೆ ಮುಗಿದೋಯ್ತು, ದಗ್ಧವಾಗಿ ಹೋಯಿತು ಜೀವ ಅಂತ. ಅದಕ್ಕೆ ಬೆಂಕಿ ಕೊಡಬೇಡಿ ಇಲ್ಲಿರ್ತಕ್ಕಂತ ಸಸ್ಯಗಳಿಗೆ. ಪ್ರಾಣಿ ಪಕ್ಷಿಗಳು ಸತ್ತೋಗ್ತದೆ, ವನಸಂಕುಲ ಹಾಳಾಗ್ತದೆ. ನೀವು ಬೆಂಕಿ ಕೊಟ್ಟರೆ ಬೆಂಕಿ ಗಾಬರಿಯಾಗಿ ಕ್ರೂರ ಪ್ರಾಣಿಗಳೆಲ್ಲ ಊರ್ ಕಡೆ ಬರ್ತದೆ. ಇದು ತಪ್ಪು ಭಾವನೆ. ದಯವಿಟ್ಟು ಅವುಗಳು ಹುಲ್ಲು ತಿನ್ನೋದಕ್ಕೆ ಅವಕಾಶ ಮಾಡ್ಕೊಡವು. ಎಷ್ಟೇ ಕಷ್ಟ ಆಗಲಿ ಊರೊಳಗೆ ಬರಕ್ಕೆ ಅವಕ್ಕೆ ಇಷ್ಟ ಇರಲ್ಲ. ಆಹಾರ ಸಿಗದೇ ಇದ್ರೆ ಮಾತ್ರ ಊರೊಳಗಡೆ ಬಂದು ನಮ್ಮ ಕುರಿ ದನ ಅನೇಕ ಸಾರಿ ನಮ್ಮ ಮಕ್ಕಳನ್ನ ಹೊತ್ಕೊಳ್ಳುವಂಥ ಘಟನೆಗಳನ್ನ ನಾವು ನೋಡ್ತೀವಿ. ದಯವಿಟ್ಟು ನಾನು ಹೇಳೋದಿಷ್ಟೇ ಈ ಭಾಗದ ಜನರಿಗೆ ಮತ್ತು ಇಡೀ ಕರ್ನಾಟಕಕ್ಕೆ. ಯಾವುದೇ ಗುಡ್ಡಗಾಡುಗಳಲ್ಲಿ ನೀವು ಹಸಿರಿಗೆ ಬೆಳೀತದೆ, ಇನ್ನಷ್ಟು ವಿಫುಲವಾಗಿ ಬೆಳೀತದೆ ಅಂತ ಬೆಂಕಿ ಕೊಡಬೇಕು. ಒಂದು ಕಿಡಿ ಬೆಂಕಿ ಇಡೀ ನಾಡನ್ನೇ ಸುಡುವಂಥ ಶಕ್ತಿ ಇರತಕ್ಕಂಥ ಅಗ್ನಿ. ಹೀಗಾಗಿ ಬೆಂಕಿ ಕೊಡಬೇಡಿ, ಕಟ್ ಮಾಡಿ ಸಮತಟ್ಟು ಮಾಡ್ಕೊಳ್ಳಿ. ಬೆಂಕಿ ಕೊಡೋದ್ರಿಂದ ಕಾಡಿಗೆಚ್ಚು ಅಪಾಯ, ಮತ್ತೆ ಅಲ್ಲಿ ಏನು ಹುಟ್ಟಲ್ಲ ಅನ್ನೋದು ನನ್ನ ಭಾವನೆ. ಬೆಂಕಿ ಕೊಡೋದಂತ ಒಂದು ಮೂಢನಂಬಿಕೆಯನ್ನ ನಾವೆಲ್ಲ ತೆಗೆದುಹಾಕೋಣ. ಇದನ್ನ ನೀವೆಲ್ಲ ಗಂಭೀರವಾಗಿ ಪರಿಗಣಿಸಿ ನನ್ನ ಮಾತಿನ ಒಂದು ಒಳಗಿನ ಮರ್ಮವನ್ನು ತಿಳ್ಕೊಳ್ಬೇಕು ಅಂತ ಎಲ್ಲ ಅಧಿಕಾರಿಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.